ಯಡಿಯೂರಪ್ಪ ಅವ್ರ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತೀರಾ? ಕೊತ್ವಾಲ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು. ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ? ಅದು ಸಿ ಡಿ ಶಿವು, ಅದು ಬೇರೆ. ನನ್ನ ಮೇಲೆ ಇಲ್ಲಿ ಕೂತ್ಕೊಂಡು ಹೇಳ್ತೀರಾ? ನನ್ನ ಮಗನ ಬೆಳೆಸಲಿಕ್ಕೆ ಅವ್ರನ್ನ ಜೈಲಿಗೆ ಕಳಿಸಿದೀನಿ ಅಂತ ಹೇಳಿ ಕುಮಾರಸ್ವಾಮಿ ಮೇಲೆ ಶಿವಕುಮಾರ್ ನೀನ್ ಕಣ್ಣಾಕಿದ್ರೆ ಸರ್ವನಾಶ ಆಗ್ತಕ್ಕಂತ ಕಾಲ ಬಹಳ ದೂರ ಇಲ್ಲ. 10 ವರ್ಷ ಕೂಟ ಹೊಡ್ಕೊಂಡಿರ್ತೀನಿ ಅಂತ ಹೇಳಿದ್ದೀರಲ್ಲ ಶಿವಕುಮಾರ್, ಎಂತದೋ ಕಾಂಗ್ರೆಸ್ ಬೇರೆ ತೋರಿಸ್ತಾ ಇದ್ರಿ ನಿನ್ನೆ. ಈ ಕಾಂಗ್ರೆಸ್ ಪಕ್ಷ, ಈ ಕುಮಾರ್ ಇದು ಶಿವಕುಮಾರ್ ಇರೋವರಿಗೆ, ಈ ಬಂಡೆ ಇರೋವರಿಗೆ, ಬಂಡೆ ಆಗಿ ಸಿದ್ದರಾಮಯ್ಯನವರಿಗೆ, ಆ ಬಂಡೆ ಆಗಿ ಸಿದ್ದರಾಮಯ್ಯನ ಮೇಲೆ ಆದ್ರೂ ಬಿದ್ದಿರ ಬಂಡೆ, ಸಿದ್ದರಾಮಯ್ಯನ ಪರಿಸ್ಥಿತಿ ಏನಾಯ್ತದೆ? ಆ ಬಂಡೆ ನಂಬಿಕೊಂಡು ಎದುರಿಸ್ಲಿಕ್ಕೆ ತಯಾರಾಗಿದ್ದೇವೆ. ನಿನ್ನೆ ತೊಡೆ ತಟ್ಟಿದ್ದೀರಿ, ಸ್ವೀಕಾರ ಮಾಡಿದ್ದೇನೆ ಮಿಸ್ಟರ್ ಡಿ ಕೆ. ಸಿದ್ದರಾಮಯ್ಯನವರು ಹೇಳುತ್ತಾರೆ, ನಾನು ಒಬ್ಬ ಹಿಂದುಳಿದ ಮಹಾನ್ ನಾಯಕ, ದೇವರಾಜ ಅರಸು ಅವರ ನಂತರ ಪೂರ್ಣಾವಧಿಗೆ 5 ವರ್ಷದ ಸರ್ಕಾರ ಮಾಡಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸಲಾರದೆ ಬಹಳ ಜನಕ್ಕೆ ಹೊಟ್ಟೆ ಒಳಗೆ ಉರಿ 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 ಅಂತಾರೆ, ನಿನ್ನೆ ಡ್ಯಾನ್ಸ್ ಮಾಡ್ತಾರೆ. ನಾವ್ ಯಾಕಪ್ಪ ಉರಿ ಪಡೋಣ, ಹೊಟ್ಟೆ ಉರಿ ಪಡದ? ಸಿದ್ದರಾಮಯ್ಯನವರೇ, ನೀವು ಒಳ್ಳೆ ಕೆಲಸ ಮಾಡಿದರೆ ನಾವ್ಯಾತಕ್ಕೆ ಹೊಟ್ಟೆ ಉರಿ ಪಡಬೇಕು? ಶಾಬಾಷ್ಗಿರಿ ಕೊಡವು. ವಿರೋಧ ಪಕ್ಷದಲ್ಲಿ ನಾವು ಕೂತು ಕೆಲಸ ಮಾಡಬೇಕಾದರೆ ಇವತ್ತು ನಮ್ಮ ಜವಾಬ್ದಾರಿ ವಿರೋಧ ಪಕ್ಷದ್ದು. ಯಾವ ಆಡಳಿತ ನಡೆಸ್ತಕ್ಕಂತ ಪಕ್ಷಗಳು ಮಾಡ್ತಕ್ಕಂತ ಅಕ್ರಮಗಳನ್ನ ಹೊರಗೆ ತರಗಿರ್ತಕ್ಕಂಥದ್ದು ವಿರೋಧ ಪಕ್ಷದ ಕರ್ತವ್ಯ. ಇಲ್ಲಿ ಒಂದು ಹೊಸ ವಾತಾವರಣ ಪ್ರಾರಂಭ ಮಾಡಿದ್ದಾರೆ. ಈಗ ವಿರೋಧ ಪಕ್ಷಗಳಿಗೆ ಪ್ರಶ್ನೆ ಆಡಳಿತ ಪಕ್ಷದವ್ರು ಮಾಡ್ಬೇಕಂತೆ, ಮಾಡ್ತಾರೆ. ಅವ್ರ ಪ್ರಶ್ನೆಗೆ ವಿರೋಧ ಪಕ್ಷ ಉತ್ತರ ಕೊಡಬೇಕಂತೆ. ಹೊಸ ಇತಿಹಾಸ ರಾಜ್ಯದಲ್ಲಿ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡು ಹೊರಟಿದ್ದಾರೆ. ಇಲ್ಲಿ ನೋಡಿದ್ರೆ ಇಲ್ಲಿ ಏನ್ ಹೇಳುದು, ನಿನ್ನೆ ಹೇಳಿದ್ದಾರಲ್ಲ, 1 ಕಪ್ಪು ಚುಕ್ಕೆ ಇಲ್ಲ ನನ್ನ ಮೇಲೆ, ನಾನು ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸ್ತಾ ಇಲ್ಲ ಹಿಂದುಳಿದವನು. ನೀವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅಲ್ಲ, ರಾಜ್ಯದ 6.5 ಕೋಟಿ ಜನತೆಯನ್ನ ಪ್ರತಿನಿಧಿಸ್ತಕ್ಕಂತ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ಮೊದಲು ಇವತ್ತು ಸಿದ್ದರಾಮಯ್ಯನವರೇ ನೀವು ಕಲ್ತ್ಕೋಬೇಕು ಅನ್ನೋದನ್ನ ಹೇಳಿಕ್ ಬಯಸ್ತೇನೆ. ನೀವು ಒಂದು ವರ್ಗದ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. 6.5 ಕೋಟಿ ಜನತೆಗೆ ರಕ್ಷಣೆ ಕೊಡಬೇಕಾದಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಯ ಕರ್ತವ್ಯ. ಕಪ್ಪು ಚುಕ್ಕೆ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ ಅಂತಾರೆ. ಬಹುಶಃ ಅದ್ಯಾರಪ್ಪ, ನನ್ನ ಸ್ನೇಹಿತ ಒಬ್ಬ ಹೇಳ್ತಿರ್ತಾನೆ, ಹೇಳೋ ನಾನೇನು ಕಾಕಿ ಚಾಟಿ ಬಹಳ ಬಿಗಿಯಾಗಿ ಕಟ್ಕೊಂಡಿದ್ದೀನಿ ಅಂತ ಯಾವಾಗ ಹೇಳ್ತಾ ಇರ್ತಾನೆ. ಬಹುಶಃ ಸಿದ್ದರಾಮಯ್ಯನವರ ಚಡ್ಡಿ ಎಲ್ಲ ಕಪ್ಪು ಮಾಡ್ಕೊಂಡ್ಬಿಟ್ಟವ್ರೀಗ, ಕಪ್ಪು ಚುಕ್ಕೆ ಕಪ್ಪು ಚುಕ್ಕೆ ಮುಖದಲ್ಲಿ ಕಾಣ್ತಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ? ಬಹಳ ಪ್ರಾಮಾಣಿಕ ನಾನು. ನಾನು ಒಂದು ಭೂಮಿ ಖರೀದಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ, ಒಂದು ಆಸ್ತಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ. 30 ಲಕ್ಷ ಸಾಲ ಮಾಡಿದ್ದೆ, ಸಾಲ ತೀರಿಸ್ಲಿಕ್ಕೆ ಮನೆ ಮಾರಾಟ ಮಾಡಿಬಿಟ್ಟೆ, ಇಲ್ಲಿ ಕೂತ್ಕೊಂಡು ಹೇಳಿದ್ದೀರಿ ನಿನ್ನೆ ದಿನ. ನಿಮ್ಮ ಧರ್ಮಪತ್ನಿಯ ಬಗ್ಗೆ ನಾವು ಗೌರವ ಇಟ್ಟುಕೊಂಡಿದ್ದೇವೆ, ನಿಮ್ಮ ಧರ್ಮಪತ್ನಿಯ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಎಂದೂ ಸಹ. ನಿಮ್ಮ ಧರ್ಮಪತ್ನಿ ಅವರು ಹೊರಗಡೆ ಬಂದಿದ್ದಾರೆ, ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಬಂದರೋ ಬಿಟ್ಟರೋ ಅದು ನಾಡಿನ ಜನತೆಗೆ ಮುಖ್ಯ ಅಲ್ಲ. ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಯಾಗಿ ಇವತ್ತು ಯಾವ ರೀತಿಯ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಈಗ ಹಗರಣವನ್ನ ಮುಚ್ಚಿಕೊಳ್ಳಲಿಕ್ಕೆ ಹೊರಟಿದ್ದೀರಿ, ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ವಿರೋಧ ಪಕ್ಷವಾಗಿ. ಸುದೀರ್ಘವಾಗಿ ಅಶೋಕ್ ಅವರು ವಿಜೇಂದ್ರ ಮಾತನಾಡಿದ್ದಾರೆ. ಈಗ ನಾನು ನಿಮ್ಮನ್ನು ಕೇಳೋದಷ್ಟೇ, ನೀವು 14 ಸೈಟ್ ತಗೊಂಡ್ರು, 25 ಸೈಟ್ ತಗೋತಿರೋ, 40 ಸೈಟ್ ತಗೋತಿರೋ, ನಮಗೆ ಸಂಬಂಧ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಗೆ ದುಡಿಮೆಯ ಹಕ್ಕನ್ನ ಕೊಟ್ಟಿದ್ದಾರೆ. ದುಡಿಮೆಯ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ದುಡಿಮೆಯ ಮೇಲೆ ಶ್ರಮ ಪಟ್ಟು ಕಾನೂನು ವ್ಯಾಪ್ತಿಯಲ್ಲಿ ಯಾವ ಆಸ್ತಿಯನ್ನು ಗಳಿಕೆ ಮಾಡಲಿಕ್ಕೆ ಈ ಸಂವಿಧಾನದಲ್ಲಿ ಪ್ರತಿ ದೇಶದ ಜನತೆಗೆ ಇವತ್ತು ಅಧಿಕಾರ ಇದೆ. ನಾವು ಆ ಅಧಿಕಾರವನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಅದು ದಲಿತರ ಭೂಮಿನೋ ಇನ್ಯಾವ ಭೂಮಿನೋ ಅದೋ ಒಂದು ಕಡೆ ಇಟ್ಟುಬಿಡಿ. ನಿನ್ನೆ ಇಲ್ಲಿ ಹೇಳಿದ್ದೀರಿ, ಬಾ
ನಾಶನ ಮಾಡ್ದ. ಆ ಭೂಮಿ ಯಾರ್ದು? ಭೂಮಿ ನೆನ್ನೆ ಪಾಪ ಶಿವಕುಮಾರ್ ಇಲ್ಲಿ ಮಾತನಾಡಿದ್ದಾರೆ, ಬಹಳ ಕಾನೂನುಬದ್ಧವಾಗಿ ಮಾತನಾಡಿದ್ದಾರೆ ಶಿವಕುಮಾರ್. ಅವರೇ ಸರ್ಟಿಫಿಕೇಟ್ ಕೊಡ್ಬೇಕು ಇಲ್ಲಿ. ಏನ್ ಹೇಳಿದ್ದಾರೆ? ಅಯ್ಯೋ ಪಾಪ, ಪಾಪ ನಮ್ಮ ತಾಯಿ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಅವರ ಅಣ್ಣ ಅರಶಿನ ಕುಂಕುಮಕ್ಕೆ ಅಂತ ಹೇಳಿ 3 ಎಕರೆ ಜಮೀನ ದಾನ ಮಾಡಿರೋದು ತಪ್ಪ? ತಪ್ಪಲ್ಲ ಶಿವಕುಮಾರ್ ಅವರೇ, 3 ಎಕರೆ ಇಲ್ಲದೆ ಇದ್ರೆ 30 ಎಕರೆ ದಾನ ಮಾಡಿಸಿ, 30 ಎಕರೆ ದಾನ ಮಾಡಿಸಿ ಮುಖ್ಯಮಂತ್ರಿಗಳೇ ನಿಮ್ಮ ಬಾಮೈನ ಮುಖಾಂತರ. ಆದರೆ ಶ್ರಮ ಪಟ್ಟು ಕಾನೂನುಬದ್ಧವಾಗಿ ಭೂಮಿಯನ್ನು ಖರೀದಿ ಮಾಡಿ ನಿಮ್ಮ ಸಹೋದರಿಗೆ ನೀವು ಕೊಟ್ಟಿದ್ರೆ ನಿಮ್ಮ ವಿಷಯವನ್ನು ನಾವು ಚರ್ಚೆನೆ ಮಾಡ್ತಾ ಇರಲಿಲ್ಲ. ಆ ಭೂಮಿ ನಿಂಗರಾಜದೂ ಅಲ್ಲ, ನಿಂಗೊಂದೂ ಅಲ್ಲ, ಅದ್ಯಾವುದು ದೇವರಾಜದೂ ಅಲ್ಲ. ಆ ಭೂಮಿ ಸರ್ಕಾರದ ಭೂಮಿ, ಸರ್ಕಾರದ ಭೂಮಿ. ಇದು ನಮ್ಮ ಪ್ರಶ್ನೆ. ಆಮೇಲೆ ಅದೇನೋ ಈಗ ಬರ್ತಾ ಇದ್ದಲ್ಲ ಟಿವಿನಲ್ಲಿ, ಇಲ್ಲೆಲ್ಲ ಅವ್ರ ಮಗನ್ನ ಯಾವುದು ಆಶ್ರಯ ಕಮಿಟಿಗೋ ಯಾವುದಕ್ಕೋ ಚೇರ್ಮನ್ ಮಾಡ್ಕೊಂಡು ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋದು ಜನಗಳ ಮುದ್ದೆ ಮಧ್ಯದಲ್ಲಿ ಟಿವಿನಲ್ಲಿ ಹೇಳ್ತಾರೆ, ಬರ್ತಾ ತೋರಿಸ್ತಾರೆ, ಅಪಾಯ 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 ಅಪಾಯ. ನಾನು ಹೇಳಿಲ್ವಲ್ಲ ಅದು ಯಾವುದದು, ನಾನು ಹೇಳಿದ್ದಲ್ಲ ಅದು ಅಪಾಯ. ಯಾರು ಹೇಳಿದ್ರು ಆರು ಅಂತ? ನಾನು ಕೊಟ್ಟರೇನೇ ಇದು, ಕೊಟ್ಟರೇನೇ ಇದು ಅಂತಾರೆ ಸಿದ್ದರಾಮಯ್ಯನವರೇ. ಆ ಒಂದು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕೊಳ್ಳಿಕ್ಕೆ ಹೋದ್ರಿ? ಮೊದಲು ಟಿವಿಗಳಲ್ಲಿ ಬಂದಾಗ 2-3 ಗಂಟೆ ಟಿವಿ ಮುಂದೆ ಬರಲಿಲ್ಲ. ಆಮೇಲೆ ಬಂದರು ನಮ್ಮ ಶಿವು ಅವರು ಮನೆಗೆ, ಏ ಇದು ಯಾವ ದೊಡ್ಡ ವಿಷಯ, CSR ಫಂಡ್ದು ಅಂತ ಹೇಳಿ ಅಂದರು. ಅವ್ರು ಹೇಳಿಕೊಟ್ಟ ಮೇಲೆ ಶುರುವಾಯಿತು ಇಲ್ಲಿ ಎಲ್ಲ ಅವೆಲ್ಲ ಇಟ್ಟಿದ್ದೀನಿ, ಈಗ ಮಾತಾಡೋದು ಬಿಟ್ಟುಬಿಟ್ಟಿದ್ದೀನಿ. ಇದು ಏನೇನು ಮಾಡಿದ್ರು CSR ಫಂಡ್ ಕತೆ ಎಲ್ಲ ಇಲ್ಲೂ ದಾಖಲೆ ಇದೆ. ಇದು ಒಂದು ದೊಡ್ಡ ಫ್ರಾಡಲೆಂಟ್ ಡಾಕ್ಯುಮೆಂಟ್, ಇದು ಸಿದ್ದರಾಮಯ್ಯ ಅವ್ರದ್ದು ಫ್ರಾಡಲೆಂಟ್ ಡಾಕ್ಯುಮೆಂಟ್. ಯಾವ ರೀತಿ ದಾರಿ ತಪ್ಪಿಸಿದ್ರು ನೀವು? ಯಡಿಯೂರಪ್ಪನವ್ರ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡಿದ್ದೀರಾ? ಎಸ್, ನಾನು ಯಡಿಯೂರಪ್ಪನವರು ಹೋರಾಟ ಮಾಡಿದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಇವತ್ತೇನೋ ಹೇಳಿದ್ದಾರೆ, ನಾನು ನಿನ್ನೆ ದೆಹಲಿಯಲ್ಲಿ ಒಂದು ಮಾತು ಹೇಳಿದೆ, ಹೇಳಿದ್ದಾರೆ ಶಿವಕುಮಾರ್ ಅವರು ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ. ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮಿಸ್ಟರ್ ಶಿವಕುಮಾರ್. ಯಾವ SM ಕೃಷ್ಣ ಅವರು, ಯಾವ SM ಕೃಷ್ಣ ಅವರು ಕೊತ್ವಾಲನ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು. ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ? ಇಡ್ತೀರಾ ಇದನ್ನ ಜನಗಳ ಮುಂದೆ? ನನಗೆ ಇವತ್ತು ಬರಬೇಕಾದ್ರೆ ಬೆಳಗ್ಗೆ ಯಾರೋ ಫೋನ್ನಲ್ಲಿ ಹೇಳ್ತಾರೆ, ಯಾರೋ ನಿಮ್ಮ ಸ್ನೇಹಿತರೆ, ಸರ್ ನಿಮಗೊಂದು ವಿಷಯ ಗೊತ್ತಿಲ್ಲ, ಈ ಜೇಡರಳ್ಳಿ ಅಂತೇಳಿ ಬೆಂಗಳೂರಿನ ಹತ್ರ ಇದೆ, ಜೇಡರಳ್ಳಿ ಅಂತೇಳಿ, ರಾತ್ರಿ ಇವ್ರ ಸ್ನೇಹಿತರೊಬ್ಬರು ವಾಸು ಅಂತ ಹೇಳಿ ಇಬ್ಬರು ಸೇರಿ ನೈಟ್ ಹೋಗೋದು ರಸ್ತೆಯಲ್ಲಿ, ಜೇಡರಳ್ಳಿ ಪಕ್ಕದಲ್ಲಿ ರೋಡಲ್ಲಿ, ಇವೆಂತವ ನಿಮ್ಮ ಮ್ಯಾನ್ಯಲ್ ಇದಾಗಿರ್ತಲ್ಲ ಕವರು, ಆ ಮ್ಯಾನ್ಯಲ್ ಚೇಂಬರ್ಗಳು, ಆ ಮ್ಯಾನ್ಯಲ್ ಚೇಂಬರ್ಗಳನ್ನ ಕದ್ದು ಆ ಗುಜರಿ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ ಶಿವಕುಮಾರ್. ಈ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡ್ತೀಯ? ನನಗೆ ಬೆಳಗ್ಗೆ ಕೇಳಿ ಆಶ್ಚರ್ಯ ಆಯಿತು, ಕೇಳಿ ಆಶ್ಚರ್ಯ ಆಯಿತು. ನಮ್ಮ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ವಿಜಯನ ಬಗ್ಗೆ ಯಾವ ನೈತಿಕತೆ ಇದೆ? ಪಾಪ ನಿಖಿಲ್ ಕುಮಾರಸ್ವಾಮಿಗೆ ನಿನ್ನೆ ಇಲ್ಲಿ ಪ್ರಶ್ನೆ ಮಾಡಿದ್ದೀರಿ, ರಾಜಕೀಯದಲ್ಲಿ ನಾನು ಇದ್ದಾಗ ನೀನು ಹುಟ್ಟೆ ಇರಲಿಲ್ಲ ಅಂತ. ಶಿವಕುಮಾರ್ ನಿಮ್ಮನ್ನು ಕೇಳಿದ್ದೇನೆ, ದೇವೇಗೌಡರು
ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ನೀವು ಜನ್ಮ ತಾಳಿದ್ರ ಹುಟ್ಟಿದ್ರ ದೇವೇಗೌಡರ ಆಸ್ತಿ ಕೇಳಿದಿರಿ, ದೇವೇಗೌಡರ ಆಸ್ತಿ ಕೇಳಿದಿರಿ. ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ರು ಇಂಜಿನಿಯರ್ ಆಗಿದ್ರು, ಡಿಪ್ಲೊಮಾ ಪದವೀಧರ. ನಿಮ್ದೇನಿತ್ತು, ನಿಮ್ಮ ತಂದೆದೇನಿತ್ತಪ್ಪ, ನಿಮ್ಮ ತಂದೆದೇನಿತ್ತು ಕೆಂಪೇಗೌಡರದು ಹೇಳ್ತಿದ್ರು. ನಮ್ಮ ಹಳ್ಳಿಲಿ ಅದು ಸಿ ಡಿ ಶಿವು ಅದು ಬೇರೆ. ನಮ್ಮ ಹಳ್ಳಿ ಕಡೆ ಹಿಂದೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮ್ಮ ರೈತರು ರಾಗಿ ಭತ್ತ ಬೆಳೆದು ಯಾವೊಂದು ಹೊಟ್ಲಾಕಿ ಎಲ್ಲ ನಮ್ಮ ಬೆಳೆ ಬೆಳೆದ ಮೇಲೆ ಆ ಭತ್ತ ಮತ್ತು ರಾಗಿ ತೂರಿ ಚೀಲಕ್ಕೆ ತುಂಬಿಸ್ಬೇಕಲ್ಲ, ಆ ತುಂಬಿಸೋಕ್ಕೆ ಕೆಲವರು ಕೂಲಿ ಆಳು ಕರ್ಕೊಂಬರಂತೆ. ಆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಂತ ನೀವು ನಿಮ್ಮ ಕುಟುಂಬ ದೇವೇಗೌಡರ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತಿರಲ್ಲ, ಯಾವ ನಾಲ್ಗೆಯಲ್ಲಿ ಮಾತನಾಡ್ತೀರಿ? ರೇವಣ್ಣ ಅವರು, ನಾನು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಕಳೆದ ಬಾರಿ ಯಾವೊಂದು ಚುನಾವಣೆ ನಂತರ ಸರ್ಕಾರ ಬಂದು 24 ಗಂಟೆಯಲ್ಲಿ ವರ್ಗಾವಣೆ ತಂದೆ ನಡೀತು. ಆ ವಿಷಯ ಚರ್ಚೆ ಮಾಡಬೇಕಾದ್ರೆ ನನ್ನ ಸಹೋದರ ರೇವಣ್ಣ, ಅಯ್ಯೋ ಅಯ್ಯೋ ಅಯ್ಯೋ, ನಾನು ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡೋದ್ರೆ ನಂಬಲ್ಲ, ಅಯ್ಯೋ ಸಿದ್ದರಾಮಯ್ಯನವರು ಅಂತ ಹೇಳಿದಂತ ನಿಮ್ಮ ಸ್ನೇಹಿತ ರೇವಣ್ಣನ ಕುಟುಂಬ ಇವತ್ತು ಆ ಇಬ್ಬರು ಮಕ್ಕಳನ್ನ ಜೈಲಿಗೆ ಕಳಿಸಿದ್ದೀರಿ. ಅವನನ್ನು ಮದುವೆ ಆಗಿರ್ತಕ್ಕಂಥ ಅವನ ಹೆಂಡತಿನ ಬೇಲ್ ತಗೊಂಡ್ರೆ ಅವ್ರ ಮೇಲೆ ಯಾವ ಕೇಸಿಲ್ಲ, ರೇವಣ್ಣನ ಮೇಲೆ ಕೇಸಿಲ್ಲ, ಸೃಷ್ಟಿ ಮಾಡ್ತೀರಿ ಕೇಸ್ನ. ಆ ಹೆಣ್ಣು ಮಗಳು ಇಲ್ಲಿ ಹೈಕೋರ್ಟಲ್ಲಿ ಜಾಮೀನು ಕೊಟ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕಪಿಲ್ ಸಿಬ್ಬಲ್ ಅಂತ ಲಾಯರ್ನಿಟ್ಟು 25 ಲಕ್ಷ 30 ಲಕ್ಷ ಆ ಲಾಯರ್ಗೆ ಫೀಸ್ ಕೊಟ್ಟು ಆ ಹೆಣ್ಣು ಮಗಳನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಹೊರಟಂತ ಶಿವಕುಮಾರ್ ನನ್ನನ್ನು ಪ್ರಶ್ನೆ ಮಾಡ್ತೀರಾ? ನಾನು ಮಾಡಿದ್ದೇವೆ ಅಂತ ಹೇಳಿ ರೇವಣ್ಣನ ಮಕ್ಕಳನ್ನ ನನ್ನ ಮೇಲೆ ಇಲ್ಲಿ ಕೂತ್ಕೊಂಡು ಹೇಳ್ತೀರಾ? ನನ್ನ ಮಗನ ಬೆಳೆಸಲಿಕ್ಕೆ ಅವ್ರನ್ನ ಜೈಲಿಗೆ ಕಳಿಸಿದ್ದೀನಿ ಅಂತ ಹೇಳಿ ಇದನ್ನ ಇವತ್ತು ಈ ನಾಡಿನ ಜನ ನಂಬಕ ಇಂಥ ಕುತಂತ್ರಿಗಳನ್ನ ಇಂಥ ಮನೆ ಆಳ್ರನ್ನ ನಂಬ್ತೀರಾ? ಈ ನಾಡಿನ ಜನ ನಂಬ್ತೀರಾ? ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೇನೆ, 25-30 ವರ್ಷಗಳ ಕಾಲ ಪಾಪ ವಿಧಾನಸಭೆಯಲ್ಲಿ ಹೇಳಿದ್ದೀರಿ, ನಾನು ಹೇಳಿದೆ ವಿಧಾನಸಭೆಯಲ್ಲಿ 2013 ಸಿದ್ದರಾಮಯ್ಯನವರೇ, ಯಡಿಯೂರಪ್ಪನವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ನೀವು ಕಾಂಗ್ರೆಸ್ನವರು. ನನ್ನ ಮತ್ತು ಅವರ ನಡುವೆ ನಡೆದಂತ ಒಂದು ಅವತ್ತಿನ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಿ ನಮ್ಮಿಬ್ಬರ ಹೋರಾಟದ ಫಲ 2013 ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದ್ದು. ಸಿದ್ದರಾಮಯ್ಯನವರೇ, ನಿಮ್ ಮುಖ ನೋಡಿ, ಶಿವಕುಮಾರ್ ಮುಖ ನೋಡಿ ಜನ ಓಟ್ ಕೊಟ್ಟಿದ್ದಲ್ಲ, ನಮ್ಮಿಬ್ಬರ ನಡುವೆ ಆದಂತ ಸಂಘರ್ಷ. ಯಡಿಯೂರಪ್ಪನವರು ಅವರ ಒಂದು ಹೋರಾಟದಲ್ಲಿ ಓಟ್ ಡಿವೈಡ್ ಆಗಿ ಬಿಜೆಪಿ JDSನ KJP ಅಂತಕ್ಕಂಥ ಒಂದು ಪಕ್ಷಗಳಿಂದ ಓಟ್ ಡಿವೈಡ್ ಆಗಿದ್ರಿಂದ 13 ಮುಖ್ಯಮಂತ್ರಿ ಆದ್ರಿ. ಮುಖ್ಯಮಂತ್ರಿಯಾಗಿ ನೀವು ಪ್ರಾರಂಭ ಮಾಡಿದ್ದು ಮೊದಲನೇ, ನಾನು ಯಾವ ದ್ವೇಷದ ರಾಜಕೀಯ ಮಾಡಿಲ್ಲ, ನಾನು ಬಹಳ ಅತ್ಯಂತ ಸ್ವಚ್ಛಾರಿತ್ವವಾಗಿ ಮಾಡಿದ್ದೇನೆ. ಇಲ್ಲಿ ವಿಜಯೇಂದ್ರ ಅವರಿಗೆ ಹೇಳ್ತಾ ಇದ್ರು, ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಾದಂತ ನೀವು ಅವರ ಮೇಲೆ 15 ಡಿನೋಟಿಫಿಕೇಶನ್ ನ ಯಾವುದೋ CAG ರಿಪೋರ್ಟು. ಇವತ್ತು ಯಡಿಯೂರಪ್ಪನವರನ್ನ 82 ವರ್ಷ ಯಾವುದೋ ಸುಳ್ಳು ಕೇಸ್ ಫಿಕ್ಸ್ ಮಾಡಿ ಜೈಲಿಗೆ ಕಳಿಸ್ಲೇಬೇಕು ಯಡಿಯೂರಪ್ಪನವ್ರನ್ನ ಅಂತ ಹೇಳಿ ಹೇಳ್ತಾ ಇದ್ದೀರಿ. ನಾಚಿಕೆ ಆಗಬೇಕು ನಿಮಗೆ, ಆ ವಯಸ್ಸಿಗಾದರೂ ನಿಮಗೆ ಗೌರವ ಕೊಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಲಿಲ್ಲ. ದೇವೇಗೌಡರ ಬಗ್ಗೆ ಮಾತನಾಡ್ತೀರಿ,
ಏನು ನಿನ್ನೆ ಇಲ್ಲಿ ಭಾಷಣ ಜಿ ಟಿ ದೇವೇಗೌಡರು ಕೂತವ್ರ ಇಲ್ಲಿ ಜಿ ಟಿ ದೇವೇಗೌಡರು 1984 ನಾನು ಮೊದಲನೇ ಚುನಾವಣೆ ಜನಗಳ ಆಯ್ಕೆ ಮಾಡಿ ಕಳ್ಸಿದ್ರು ನನ್ನ. ಯಾರೊಬ್ಬ ದುಡ್ಡಿರ್ಲಿಲ್ಲವಂತೆ ಅವ್ರಿಗೆ ಎಂತ ಇದ್ಕಟ್ಟಾಗೆ ಡೆಪಾಸಿಟ್ನ ಯಾರ 150 ರೂಪಾಯಿ ಕೊಟ್ಟಿದ್ದು ನೆನಕತ್ತಾರೆ ಈ ಸಭೆ ಒಳಗೆ. ಆ ಕೆಂಪೇರೇಗೌಡರು ಈ ಜಿ ಟಿ ದೇವೇಗೌಡರು ಚುನಾವಣೆ ನಡೆಸಕ್ಕೆ 25,000-30,000 ಸಂಗ್ರಹಣ ಮಾಡಿದ್ರಲ್ಲ, ಅದು ನೀವು ವೇದಿಕೆ ಮೇಲೆ ನೆನ್ಕೊಳ್ಳೇ ಇಲ್ಲ. ಜಿ ಟಿ ದೇವೇಗೌಡ್ರನ್ನ ಕೆಂಪೇರೇಗೌಡ್ರನ್ನ ಓಲಿ ಅವರಿಬ್ಬರು ನೆನ್ಕೊಳ್ಳೋದು ಬೇಡಪ್ಪ. 84 MLA ಆದ್ರಿ, ಅವತ್ತು ದೇವೇಗೌಡ್ರನ್ನೂ ನೆನ್ಕೋಬೇಡಿ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು, ಹಲವಾರು ಜನ ಜನತಾ ಪರಿವಾರದಲ್ಲಿ ಮಂತ್ರಿಗಳಿದ್ರು. ಯಾರನ್ನಾದ್ರೂ ಒಬ್ಬರನ್ನ ನೆನೆಸ್ಕೊಂಡ್ರ ಸಿದ್ದರಾಮಯ್ಯನವರೇ, ಅವರೆಲ್ಲರ ಸಹಕಾರದಿಂದ ನಾನಿವತ್ತು ಈ ಮಟ್ಟಿಗೆ ಬಂದಿದ್ದೇನೆ ಅಂತ ಹೇಳಿ ನೆನೆಸ್ಕೊಂಡ್ರ ಜನತಾ ಪರಿವಾರದ ರಾಜಕೀಯ ಪ್ರಾರಂಭ ಮಾಡಿ ಇವತ್ತು ಇಲ್ಲಿ ಬಂದು ಹೇಳ್ತೀರಿ ಅಕ್ರಮ 21 ಉಪಕ್ರಮಗಳು ಎಲ್ಲ ಬಿಚ್ಚುತ್ತೀವಿ. ಏನು ಬಿಚ್ಚಿರಿ ನಿಮ್ಮ ಯೋಗ್ಯತೆಗೆ? 2013-2017 ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಯಾವುದಾದರೂ ಒಂದು ದಾಖಲೆ 2008-2013 ವಿರೋಧ ಪಕ್ಷದ ನಾಯಕರಾಗಿ ಒಂದೇ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಲಿಕ್ಕೆ ಇವತ್ತು ಸಾಕ್ಷಿ ಸಮೇತ ಚರ್ಚೆ ಮಾಡತಕ್ಕಂಥ ಒಂದು ನಿದರ್ಶನ ನಿಮ್ಮಿಂದ ಆಗಿದ್ರೆ ವಿರೋಧ ಪಕ್ಷದಲ್ಲಿ ಇಡೀ ಜನಗಳ ಮುಂದೆ ಯಾರೋ ದುಡಿಮೆ ಯಾರೋ ಉತ್ತ ಕಟ್ಟಿರ್ತಾರೆ ಬಂದು ಉತ್ತದೊಳಗೆ ಸೇರ್ಕೊಂಡು ರಾಜಕೀಯ ಮಾಡಿದಂತ ನೀವು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತೀರಾ? ಬಿಜೆಪಿ JDS ಅವತ್ತು ಸರ್ಕಾರ ಮಾಡಿದ್ದನ್ನ ಚರ್ಚೆ ಮಾಡ್ತೀರಾ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ದೇವೇಗೌಡರು ಹೇಳಿದ್ರು ಅಂತ ಹೇಳಿದ್ರಿ ಈ ವೇದಿಕೆ ಮೇಲೆ. ಹೌದು ಹೇಳಿದ್ರು, ಹೇಳಿಲ್ಲ ಅಂತ ಹೇಳಲ್ಲ ನಾನು. ಯಾವ ಕಾರಣಕ್ಕೆ? ಹಿಂದೆ ಒಂದು ಗುಜರಾತ್ನಲ್ಲಿ ಒಂದು ಯಾವೊಂದು ದೊಡ್ಡ ಮಟ್ಟದ ಹಿಂಸಾಚಾರ ಆಗಿತ್ತು. ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಹೇಳಿದ್ರು ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅವರ ಮೇಲಲ್ಲ, ಆ ಘಟನೆಗಳ ಆಧಾರದ ಮೇಲೆ ದೇವೇಗೌಡರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರ ಮನೆಗೆ ಹೋಗಿ ಪುಟ್ಟರಾಜು ಕೂತಿದ್ದಾರೆ ಇಲ್ಲಿ. ಹಾ ಇಲ್ಲೇ ಇದೆಯಣ್ಣ, ನೀನು ದೇವೇಗೌಡರ ಜೊತೆ ಇವತ್ತು ಪ್ರಧಾನಮಂತ್ರಿ ಭೇಟಿ ಮಾಡ್ಲಿಕ್ಕೆ ಹೋದಂತ ದಿನ ದೇವೇಗೌಡರು ರಾಜೀನಾಮೆ ಪತ್ರವನ್ನು ಬರ್ಕೊಂಡು ರಾಜಕೀಯದಿಂದ ನಾನು ನಿವೃತ್ತಿ ಆಗಬೇಕು ಅಂತ ಇದ್ದೇನೆ, ಲೋಕಸಭೆಗೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ನರೇಂದ್ರ ಮೋದಿ ಅವ್ರ ಕೈಯಲ್ಲಿ ಕೊಡ್ಲಿಕ್ಕೆ ಹೋದಾಗ ಯಾವ ನರೇಂದ್ರ ಮೋದಿ ಅವರು ಇವತ್ತು ದೇಶಕ್ಕೆ ನಿಮ್ಮ ಅವಶ್ಯಕತೆ ಇದೆ, ರಾಜಕಾರಣದಲ್ಲಿ ನಾವು ಹಲವಾರು ಬಾರಿ ಹಲವಾರು ವಿಷಯಗಳನ್ನ ಮಾತಾಡಿರ್ತೇವೆ, ಆ ರಾಜೀನಾಮೆ ನೀವು ಕೊಡಬಾರದು, ವಾಪಸ್ ಹೋಗಬೇಕು, ನೀವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದಂತ ನರೇಂದ್ರ ಮೋದಿ ಅವರಿಗೂ ನಿಮಗೂ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಯಾವ ನೈತಿಕತೆ ಇದು? ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿಬಿಟ್ರಂತೆ, ತೆಗೆದಿದ್ದು ಯಾರು ಹೇಳಪ್ಪ? ದೇವೇಗೌಡರು ನೀವು ಪ್ರಧಾನಮಂತ್ರಿ ಮಾಡಿದ್ರ? ಕುಮಾರಸ್ವಾಮಿನ ನೀವು ಪ್ರಧಾನಮಂತ್ರಿ ಮಾಡಿದ್ರ? ಮುಖ್ಯಮಂತ್ರಿ ಮಾಡಿದ್ರ? ಅದೇ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಬಿಜೆಪಿ ಅನ್ನೋದನ್ನ ಘಂಟಾಘೋಷವಾಗಿ ಇಲ್ಲಿ ಹೇಳ್ತೇನೆ. ಅವತ್ತು ಆ ತೀರ್ಮಾನ ಹೃದಯದಿಂದ ತೀರ್ಮಾನ ಮಾಡಿದಂಥದ್ದು ಯಡಿಯೂರಪ್ಪನವರು ಬಿಜೆಪಿಯ ನಮ್ಮ ಹಿರಿಯ ನಾಯಕರುಗಳು. ದೆಹಲಿ ನಾಯಕರು ಅವತ್ತು ಬರೆದಿರಲಿಲ್ಲ, ಯಡಿಯೂರಪ್ಪನವರು ನಾವು ಇಬ್ಬರೇ ಕೂತು ಚರ್ಚೆ ಮಾಡಿ ಮಾಡಿದ್ವು ಸರ್ಕಾರ. ಧರ್ಮಸಿಂಗ್ರ ತೆಗೆದುಬಿಟ್ರು ಅಂತೀರಿ, ಯಾತಿಗೆ ತೆಗೆದ್ರು? ನಿಮ್ಮಂತ ನಾಯಕತ್ವವನ್ನ ಜನತಾದಳದ ಕಾರ್ಯಕರ್ತರು ಈ ಸಿದ್ದರಾಮಯ್ಯನವರು ಕೊಟ್ಟಿದ್ದೇನಿದೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂತ ಹಂಬಲದಲ್ಲಿ ಅವತ್ತು ಜನತಾದಳ ಮುಗಿಸ್ಲಿಕ್ಕೆ ನೀವು ಹೊರಟ್ರಿ. ಈ ಪಕ್ಷ ಉಳಿಸ್ಲಿಕ್ಕೆ, ಈ ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ಲಿಕ್ಕೆ ಅವತ್ತು ಕುಮಾರಸ್ವಾಮಿ ಸನ್ಮಾನ್ಯ ಯಡಿಯೂರಪ್ಪನ ಜೊತೆ ಸರ್ಕಾರ ಮಾಡಿದ್ದು. ಇವತ್ತು ಹೇಳ್ತೇನೆ, ಚಾಮುಂಡೇಶ್ವರಿಯ ಸನ್ನಿಧಾನದಿಂದ ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಇದ್ದವನು. ಇವತ್ತು ನಾನಿನ್ನೂ ರಾಜಕೀಯದಲ್ಲಿ ಬದುಕಿದ್ರೆ ಹಲವಾರು ಏಳು ಬೀಳುಗಳ ನಡುವೆ ಆ ತಾಯಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ಆ ಸರ್ಕಾರದಲ್ಲಿ 20 ತಿಂಗಳವರೆಗೆ ನಾನು ಮುಂದುವರಿಯಲಿಕ್ಕೆ ಅವಕಾಶ ಕೊಡಬೇಕು ಅಂತ ಇದ್ದವನು.
ನಾನು ಮಾಡದೇ ಇರೋ ತಪ್ಪಿಗೆ 15 ವರ್ಷ ನಾನು ಶಿಕ್ಷೆ ಅನುಭವಿಸಿದ್ದೇನೆ. ತಾಯಿ ಚಾಮುಂಡೇಶ್ವರಿ, ನಾನು ಈ ಮಾತನ್ನ ತಪ್ಪು ಹೇಳ್ತಾ ಇದ್ದೇನೆ, ಸುಳ್ಳು ಹೇಳ್ತಾನೆ ಇದ್ದೇನೆ ಅಂದ್ರೆ ಆ ತಾಯಿಗೆ ಬಿಡ್ತೇನೆ ತೀರ್ಮಾನ, ತಾಯಿ ನನ್ನ ಮೇಲೆ ತೀರ್ಮಾನಕ್ಕೆ ಬರಬೇಕು. ಇವತ್ತು ಪೂರ್ಣ ಮನಸ್ಸಿನಿಂದ ಬಿಜೆಪಿ ಮತ್ತು JDS ಪಕ್ಷಗಳು ಒಂದಾಗಿರೋದು ಯಾವ 2019 ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ನನ್ನನ್ನ ಕೂರಿಸಿ ಕರೆಸಿ 1.5 ಗಂಟೆ ನನಗೆ ಬುದ್ಧಿ ಹೇಳಿದ್ರು, ನೀ ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಈ ಕಾಂಗ್ರೆಸ್ನ ಸವಾಸದಲ್ಲಿ ನಿನಗೆ ಒಳ್ಳೆಯ ಹೆಸರು ಬರ್ತಿಲ್ಲ, ಬೆಳಗ್ಗೆ ರಾಜೀನಾಮೆ ಕೊಡು, ಸಾಯಂಕಾಲ ಹೊಸದಾಗಿ ಮುಖ್ಯಮಂತ್ರಿಯಾಗಿ ತೀರ್ಮಾನ ತಗೋ. ಇದನ್ನ ಹೇಳಿದಂಥವ್ರು ನರೇಂದ್ರ ಮೋದಿ ಅವರು. ನೀವೇನು ಮಾಡಿದ್ರಿ ಸಿದ್ದರಾಮಯ್ಯನವರೇ, ನೀವೇನು ಮಾಡಿದ್ರಿ? ಹೆಜ್ಜೆ ಹೆಜ್ಜೆಗೂ ಕೊಡಬಾರದು ಹಿಂಸೆ ಕೊಡ್ರಿ, ಕೊಡಬಾರದು ಹಿಂಸೆ ಕೊಡ್ರಿ. ನಾನು ಮತ್ತೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದರೂ ನಮ್ಮ ಸರ್ಕಾರ ತೆಗೆದು ಹೇಳ್ತಾರೆ, ಸರ್ಕಾರ ತೆಗೆದವ್ರ ಜೊತೆ ಕುಮಾರಸ್ವಾಮಿ ಹೋಗಿ ಸೇರ್ಕೊಂಡ್ಬಿಟ್ಟವನೇ ಅಂತ ಹೇಳಿ. ನಾನು ಅವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ಅಸೂಯೆ ಪಡಲಿಲ್ಲ. ವಿಧಾನಸಭೆಯ ಕಲಾಪದಲ್ಲಿ ನಾನು ಅವತ್ತೇನು ಚರ್ಚೆ ಮಾಡಿದೆ, ಯಡಿಯೂರಪ್ಪನವರು ನನ್ನ ಸರ್ಕಾರ ತೆಗೆದು ಮುಖ್ಯಮಂತ್ರಿ ಆದಮೇಲೆ ಕಡತದಲ್ಲಿ ಇದೆ ಪಾಪ ಶಿವಕುಮಾರ್ ಅದನ್ನ ಹೇಳಲಿಲ್ಲ, ಇಲ್ಲಿ ನಾನೇನು ಹೇಳಿದ್ದೆ ಅಂತ ಹೇಳಿ ಯಡಿಯೂರಪ್ಪನವ್ರಿಗೆ ಹೇಳಿದೆ, ಸರ್ ನೀವು ಮುಖ್ಯಮಂತ್ರಿ ಆಗಿದ್ದೀರಿ 4ನೇ ಬಾರಿ, ಕೊನೆಯ ಒಂದು ಕಾಲದಲ್ಲಿ ಮತ್ತೊಮ್ಮೆ ಏನು ಮುಖ್ಯಮಂತ್ರಿ ಆಗಿದ್ದೀರಿ, ನನ್ನ ಸಂಪೂರ್ಣ ಸಹಕಾರವನ್ನು ನಿಮಗೆ ನಮ್ಮ ಪಕ್ಷ ನಾವು ನೀಡುತ್ತೇವೆ, ಒಳ್ಳೆಯ ಆಡಳಿತವನ್ನು ಕೊಡಿ. ಇದನ್ನ ನಾನು ವಿಧಾನಸಭೆಯ ಕಲಾಪದಲ್ಲಿ ನನ್ನ ಸರ್ಕಾರ ತೆಗೆದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಪೂರ್ಣ ಮನಸ್ಸಿನಿಂದ ಹೇಳಿರ್ತಕ್ಕಂಥವನು ಆ ತಾಯಿಯ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಈ ಮಾತನ್ನು ಹೇಳ್ತೇನೆ. ಇವತ್ತು 10 ವರ್ಷ ಗೂಟ ಹೊಡ್ಕೊಂಡಿರ್ತೀನಿ ಅಂತ ಹೇಳಿದ್ದೀರಲ್ಲ ಶಿವಕುಮಾರ್, ಇದೆಂಥದ್ದು ಕಾಂಗ್ರೆಸ್ದು ಬೇರೆ ತೋರಿಸ್ತಾ ಇದ್ರಿ ನೆನ್ನೆ, ಈ ಕಾಂಗ್ರೆಸ್ ಪಕ್ಷ ಈ ಕುಮಾರ್ ಶಿವಕುಮಾರ್ ಇರೋವರಿಗೆ, ಈ ಬಂಡೆ ಇರೋವರಿಗೆ, ಪಾಪ ಬಂಡೆಯಾಗಿ ನಿಂತ್ಕೊತಾರಂತಲ್ಲ, ಬಂಡೆಯಾಗಿ ನಮ್ಮ ಇದು ಸಿದ್ದರಾಮಯ್ಯನವರಿಗೆ, ಆ ಬಂಡೆಯಾಗಿ ಸಿದ್ದರಾಮಯ್ಯನ ಮೇಲಾದ್ರೂ ಬಿದ್ದರೆ ಆ ಬಂಡೆ ಸಿದ್ದರಾಮಯ್ಯನ ಪರಿಸ್ಥಿತಿ ಏನಾಯ್ತದೆ, ಆ ಬಂಡೆ ನಂಬಿಕೊಂಡು ಬಂಡೆ ಆಯ್ತಾರಂತೆ. ಆಮೇಲೆ ನಾನು ಶಿವಕುಮಾರ್ಗೆ ಇನ್ನೊಂದು ಹೇಳ್ತೇನೆ, ಅದೆಂಥದ್ದು 50 ಡಿನೋಟಿಫಿಕೇಶನ್ ಮಾಡಿಬಿಟ್ಟಿದ್ದೀನಿ ಅಂತ ನಾನು, ತೆಗಿಯಪ್ಪ ಮಾಡಪ್ಪ, ಅದು ಯಾವ ತನಿಖೆ ಮಾಡ್ತೀಯ, ಯಾವ ತನಿಖೆ ಮಾಡ್ತೀಯ ಮಾಡಪ್ಪ ನೋಡೋಣ. 50 ಡಿನೋಟಿಫಿಕೇಶನ್ನು ಸುಳ್ಳು ಹೇಳೋದಕ್ಕೂ ಇತಿಮಿತಿ ಇರಲಿ. ನಿಮ್ಮ ಯೋಗ್ಯತೆಗೆ ಕಳೆದ ಚುನಾವಣೆಯಲ್ಲಿ ವಿಧಾನಸಭೆಗೆ ಬಿಜೆಪಿಯ ನಾಯಕರ ಮೇಲೆ ಇಷ್ಟೆಲ್ಲ ಅಪಾದನೆ ಮಾಡಿದ್ರಿ ಸಿದ್ದರಾಮಯ್ಯನವರೇ, 15 ತಿಂಗಳಾಯ್ತು ನಿಮ್ಮ ಯೋಗ್ಯತೆಗೆ ಮುಖ್ಯಮಂತ್ರಿಯಾಗಿ, ಒಂದೇ ಒಂದು ನೀವೇನು ಜನಗಳ ಮುಂದೆ ಹೇಳ್ಕೊಂಡು ಹೋದ್ರಿ ಬಿಜೆಪಿಯ ವಿರುದ್ಧ, ಒಂದೇ ಒಂದು ಸಾಕ್ಷಿಯನ್ನು ಹುಡುಕಿ ಇವತ್ತು ಆ ಒಂದು ಅಕ್ರಮಗಳು ಅಂತಕ್ಕಂಥದ್ದನ್ನು ಸಾಬೀತು ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲದೆ 15 ತಿಂಗಳ ಕಾಲ ಕಳೆದಿದ್ದೀರಿ. ಯಾರು ಕೆಲಸಕ್ಕೆ ಬಾರದೇ ಇರತಕ್ಕಂಥವ್ರು ಇದ್ದಾರೆ, ಚಮಚಗಿರಿ ಮಾಡ್ಕೊಂಡಿದ್ದಾರೆ, ಅಂಥವ್ರದ್ದು ಸದನ ಸಮಿತಿಗಳಂತದ್ದು ಸಮಿತಿ, ಆ ಸಮಿತಿಗಳಿಂದ ಏನೋ ತನಿಖೆ ಮಾಡಿ ಏನೋ ತಂದುಬಿಡ್ತಾರಂತಾಳೆ ಬೆಳಗ್ಗೆ ಎಲ್ಲ. ಜಂತಕಲ್ ಮೈನಿಂಗು ಸಾಯಿ ವೆಂಕಟೇಶ್ವರ ನನ್ನ ಮೇಲೆ ಅಪಹತ್ಯ ಮಾಡಿದ್ದ ಇದೆ ಕೋರ್ಟಲ್ಲಿದೆ, ಅದಕ್ಕೆ ಕಾರಣ ನಿಮ್ಮಿಂದ ಅಲ್ಲ, ಕಾಂಗ್ರೆಸ್ನವರಿಗೇನೋ ನನ್ನ ರಾಜೀನಾಮೆ ಕೇಳ್ತಾವ್ರೆ, ಯಾವ ರಾಜೀನಾಮೆ ಕೊಡ್ತೇನೆ ಕುಮಾರಸ್ವಾಮಿ ಯಾವಾಗ ಕೊಡ್ತೀಯಪ್ಪ ಅಂತ ಕಾಂಗ್ರೆಸ್ ಪುಡಾರಿಗಳು ಕೇಳ್ತಾವೆ ದಿನ ಸೋಷಿಯಲ್ ಮೀಡಿಯಾದಲ್ಲಿ, ಏನ್ ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡ್ಲಪ್ಪ. ಕುಮಾರಸ್ವಾಮಿ ಮೇಲೆ ಶಿವಕುಮಾರ್ ನಿನ್ ಕಣ್ಣಾಕಿದ್ರೆ ಸರ್ವನಾಶ ಆಗ್ತಕ್ಕಂಥ ಕಾಲ ಬಹಳ ದೂರ ಇಲ್ಲ. ಆ ತಾಯಿ ಚಾಮುಂಡೇಶ್ವರಿ, ತಾಯಿ ಚಾಮುಂಡೇಶ್ವರಿ ತೆಗೀತಾ ಹೋದ್ರೆ ನಿಮ್ ಬಂಡವಾಳಗಳು ಎಲ್ಲಪ್ಪ ಅರ್ಕಾವತಿ ತೆರೆದ ಪುಸ್ತಕ ನೆನ್ನೆ ಇಲ್ಲಿ ಭಾಷಣ ನಮ್ಮ ಸಿದ್ದರಾಮಯ್ಯನದು, ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಸಿದ್ದರಾಮಯ್ಯ ಅವರೇ ತೆಗೀರಿ ನಿಮ್ಮ ಅರ್ಕಾವತಿದು ಕೆಂಪಣ್ಣಂದು ವರದಿ ಇದೆಯಲ್ಲ, ಏನ್ ಬಸವರಾಜಣ್ಣ ಕೆಂಪಣ್ಣಂದು ಇದೆಯಲ್ಲ ವರದಿ, ಒಂದು ವರದಿ ಪಾರ್ಟ್ 1 ಪಾರ್ಟ್ 2
ತೆಗೀರಪ್ಪ, ಇದನ್ನ ತೆರೀರಿ ಬಾಗಿಲು. ತೆರೆದ ಪುಸ್ತಕ, ನಂದು ತೆರೆದ ಪುಸ್ತಕ, ರೇಡೋ ಇದೆಯಲ್ಲ. ನಿಮ್ಮ ಮಗನಿಗೆ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅದು ಎಂಥದೋ ಹಿಂದ್ ಕ್ಲಿನಿಕ್ಕೋ ಎಂಥದೋ ಇಲ್ಲ, ಬೆಂಗಳೂರಲ್ಲಿ ಕೊಟ್ಟವರಲ್ಲ, ಮಲ್ಲೇಶ್ವರದಲ್ಲೂ ಇರ್ಬೇಕೇನು ಹಿಂದ್ ಕ್ಲಿನಿಕ್ಕೋ ಎಂಥದೋ ಇದೆಯಲ್ಲ ಸರ್. ಅವ್ರ ಮಗಂದು ಲ್ಯಾಬು ಲ್ಯಾಬು ಯಾವ ಥರ ತಗೊಂಡಿದ್ದೀರಪ್ಪ? ಹೇಳ್ತಾ ಹೋದ್ರೆ ಪುಟಗಟ್ಲೆ ಹೇಳಬಲ್ಲೆ. ಸಿದ್ದರಾಮಯ್ಯನವರಿಗೆ ಒಂದು ಕೊನೆಯದಾಗಿ ಹೇಳ್ತಾನೆ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ನಿಮ್ಮ ಯೋಗ್ಯತೆಗೆ ಒಂದು ಬಾಯಿ ಬಿಟ್ಟು ಹೃದಯದಿಂದ ಕೇಂದ್ರ ಸರ್ಕಾರದಿಂದ ನೆರವು ಬಂತು ಅಂತಕ್ಕಂಥ ಹೇಳೋ ಯೋಗ್ಯತೆ ಇಲ್ಲ ನಿಮಗೆ. ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಕೆಲಸ ಮಾಡಿಸ್ಕೋಬೇಕು ಅಂತಕ್ಕಂಥ ಕನಿಷ್ಠ ನಿಮ್ಮ ನಡವಳಿಕೆ ಇಲ್ಲ. ಪ್ರತಿನಿತ್ಯ ನರೇಂದ್ರ ಮೋದಿ ಅವರನ್ನ ನೀವು ಬೈಕೊಂಡು ಹೋದರೆ ಈ ರಾಜ್ಯದ ಕೆಲಸ ಆಗ್ತದ? ಯಾತಕ್ಕೆ ಇವತ್ತು ನಮ್ಮ ಟೊಯೋಟಾದವರು ಮಹಾರಾಷ್ಟ್ರ ಯೂನಿಟ್ ಕಟ್ಕೊಂಡು ಹೋಗ್ತಾ ಇದ್ದಾರೆ? ಈಗ ಯಾವ ಬಿಡದಿ ಹತ್ರ ಕಟ್ಟಿರ್ತಕ್ಕಂಥ ಟೊಯೋಟಾ ಕಂಪನಿ ಈಗ ಮಹಾರಾಷ್ಟ್ರ ತಗೊಂಡು ಹೋಗ್ತಾ ಇದ್ದಾರೆ. ಪಾಪ ಇಲ್ಲಿ ನಮ್ಮ ಡಿ ಕೆ ಸಾಹೇಬ ಬಂದು ನಮ್ಮ ಮೇಲೆ ಅಟ್ಯಾಕ್. ಅಷ್ಟು ಸುಲಭವಾಗಿ ನಿಮ್ಮ ಮಾತಿಗೆಲ್ಲ ಮೋರಣಾಗಲ್ಲ, ಹೆದರೋದು ಇಲ್ಲ, ಎದುರಿಸ್ಲಿಕ್ಕೆ ತಯಾರಾಗಿದ್ದೇವೆ. ನಿನ್ನೆ ತೊಡೆ ತಟ್ಟಿದ್ದೀರಿ, ಸ್ವೀಕಾರ ಮಾಡಿದ್ದೇನೆ ಮಿಸ್ಟರ್ ಡಿ ಕೆ, ಸ್ವೀಕಾರ ಮಾಡಿದ್ದೇವೆ.